ಬಗು ಬರೋದು ಏನಂದ್ರೆ, ಯಾರು ಭ್ರಷ್ಟಾಚಾರದ ತಾಯಿಯೋ ಅವರೇ ಇದನ್ನ ಕರೆ ಕೊಡ್ತಾ ಇದ್ದಾರೆ. ಅವರ ಕೇಂದ್ರ ನಾಯಕರು, ರಾಜ್ಯದ ನಾಯಕರು ಬಹಳಷ್ಟು ದಿನ ಜೈಲಲ್ಲಿದ್ದು ಈಗ ಜಾಮೀನ್ ಮೇಲೆ ಬಂದಿದ್ದಾರೆ. ಅಂಥವ್ರು ಇವತ್ತು ಭ್ರಷ್ಟಾಚಾರದ ವಿರುದ್ಧ ಕರೆ ಕೊಡ್ತಾರೆ ಅಂದ್ರೆ ಇದಕ್ಕೇನು ಹೇಳೋದು ಹೇಳಿ? ನಗಬೇಕು ಅಳ್ಬೇಕು ಗೊತ್ತಿಲ್ಲ. ನಮ್ಮ ಸರ್ಕಾರ ಭ್ರಷ್ಟಾಚಾರದ ಪರವಾಗಿಲ್ಲ, ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮತ್ತು ನಮ್ಮ ಲೋಕಾಯುಕ್ತ ಇದನ್ನ ಸಿದ್ದರಾಮಯ್ಯ ಕಾಲದಲ್ಲಿ ಕುತ್ತಿಗೆ ಹೆಚ್ಚಿಗಿಟ್ಟಿದ್ರು, ಸಾಯಿಸಿದ್ರು ಅದನ್ನ. ಯಾಕಂದ್ರೆ ಅವ್ರ ಮೇಲೆ ಮೈ ಮೇಲೆ ಬಂದಿತ್ತು ಬಹಳಷ್ಟು, 69 ಕೇಸುಗಳು. ಹಾಗಾಗಿ ಇದನ್ನು ಮುಗಿಸಿ ಎಸಿಬಿಯನ್ನ ಮಾಡಿದ್ರು. ನಾವು ಕೋರ್ಟ್ ಆರ್ಡರ್ ಆದ ತಕ್ಷಣ ಅದನ್ನ ಲೋಕಾಯುಕ್ತವನ್ನ ಗಟ್ಟಿ ಮಾಡಿದ್ವಿ. ಯಾಕಂದ್ರೆ ಭ್ರಷ್ಟಾಚಾರ ಮುಕ್ತ ಆಗಬೇಕು ದೇಶ ಸಮಾಜ ಅನ್ನುವ ಕಾರಣಕ್ಕಾಗಿ ಸದುದ್ದೇಶ. ಹಾಗಾಗಿ ಅವರು ಕೇಳಿದಂತ, ಯಾಕಂದ್ರೆ ನಾನೊಬ್ಬ ಗೃಹ ಸಚಿವ, ಅವ್ರು ಕೇಳಿದಂತ ಒಳ್ಳೊಳ್ಳೆ ಆಫೀಸರ್ಸ್ ಅನ್ನ ಇವತ್ತು ಕೊಟ್ಟಿದ್ದೇವೆ ಪೊಲೀಸ್ ಇಲಾಖೆ. ಒಳ್ಳೊಳ್ಳೆ ನಂಬರ್ 1 ಯಾರಿದ್ರು ಅವ್ರನ್ನೆಲ್ಲ ಕೊಟ್ಟಿದ್ದೇವೆ. ಯಾಕಂದ್ರೆ ಲೋಕಾಯುಕ್ತ ಚೆನ್ನಾಗಿದ್ರೆ ಭ್ರಷ್ಟಾಚಾರ ಮುಕ್ತ ಸಮಾಜ ಆಗುತ್ತೆ ಅನ್ನುವಂತ ನಂಬಿಕೆಯಿಂದ ಕೊಟ್ಟಿದ್ದೀವಿ. ಅದು ಕೆಲಸ ಮಾಡ್ತಾ ಇದೆ, ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಯಾರಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗಲಿ ಏನ್ ಬೇಕಾದ್ರಾಗ್ಲಿ, ಸರ್ಕಾರ ಇದರಲ್ಲಿ ಪ್ರವೇಶ ಮಾಡಲಿಲ್ಲ. ಯಾರ ವಿರುದ್ಧ ಮಾಡ್ತಾರೆ? ಹಾಗಾಗಿ ಸರ್ಕಾರದ ಯಾವುದು ಹಸ್ತಕ್ಷೇಪ ಇಲ್ಲ, ಯಾವ್ದನ್ನು ಮಾಡಲಿಲ್ಲ. ಈಗ ಶಾಸಕ ಮಾಡಾಳ ವಿರೂಪಾಕ್ಷಪ್ಪನವರ ಪ್ರಕರಣದ ನಂತರ ಈ ಪ್ರಶ್ನೆ ಉದ್ಭವ ಆಗಿದೆ ಸರ್. ಯಾವ ಮೊದಲಿಂದ ನಡೀತಾನೆ ಇತ್ತು, ನಡೀತಾನೆ ಇತ್ತು. ಅದರಲ್ಲಿ ಒಬ್ರು ಮಾಡಾಳ ವಿರೂಪಾಕ್ಷಪ್ಪ ಅಷ್ಟೇ. ಈಗ ಮಾಡಾಳ ವಿರೂಪಾಕ್ಷಪ್ಪ ಬಂಧನ ಇನ್ನು ಆಗಲಿಲ್ಲ ಅನ್ನುವಂತ ಆಗುತ್ತೆ, ಬಿಡ್ತಾರೇನ್ರಿ? ನಾವೇನು ಎಲ್ಲಿಗೂ ಯಾರಿಗೂ ಹಂಗೆ ಸರ್ಕಾರ ಹೇಳೋದಾದ್ರೆ ಅವ್ರು ಅರೆಸ್ಟ್ ಆಗ್ತಿರ್ಲಿಲ್ಲ, ಮಗನೇ ಅರೆಸ್ಟ್ ಆಗ್ತಿರ್ಲಿಲ್ಲ. ಇಲ್ಲಿ ಒಂದು ವಿಪರ್ಯಾಸ ಅಂದ್ರೆ, ಮಗ ಮಾಡಿದ ತಪ್ಪಿಗೆ ಅಪ್ಪಹಣೆನ ಅಂತ ಹೇಳುವಂತ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತ ಮಾಧುಸ್ವಾಮಿ ಹೇಳೋದನ್ನ ವಿಚಾರಣೆ ನಡೀಲಿ, ಅಪ್ಪ ಇರಲಿ ಮಗ ಇರಲಿ ಮತ್ತೊಬ್ಬ ಮಗ ಇರಲಿ ಹೆಂಡತಿ ಇರಲಿ, ಯಾರ್ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೆ ಸಿಕ್ಕಂತ ಹಣ ಇಲ್ಲಿಗಲ್ಲ, ಅವರು ಮಾಡಿರ್ತಕ್ಕಂಥ ಆಸ್ತಿ ಇಲ್ಲಿಗಲ್ಲ, ಏನ್ ಬೇಕಾದ್ರೂ ಶಿಕ್ಷೆ. ನಾವಂತೂ ಮುಕ್ತವಾಗಿದ್ದೇವೆ. ನಮ್ದು ಜೀರೋ ಟಾಲರೆನ್ಸ್ ಭ್ರಷ್ಟಾಚಾರ. ಥ್ಯಾಂಕ್ ಯು.